सत्कारणाय वितताय नमो नमस्ते। यो विप्रलंब विपरीतमति प्रभूत वादान् निरस्यकृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। पांडवरु ತಮ್ಮ ವನವಾಸದ ಮತ್ತು ಅಜ್ಞಾತವಾಸದ ಕಾಲವನ್ನು ಸರಿಯಾಗಿ ಮುಗಿಸಿದ್ರು. ಕೌರವರು ತಮ್ಮದೇ ನೇರಕ್ಕೆ ಬೇಕಾದ ಒಂದು ಕಾಲ ನಿರ್ಣಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪಾಂಡವರು ತಮ್ಮ ಕಾಲವನ್ನು ಸರಿಯಾಗಿ ಪೂರೈಸಿಲ್ಲ ಅನ್ನುವ ಕಾರಣ ಕೊಟ್ಟು ಅವರಿಗೆ ಒದಗಬೇಕಿದ್ದ ರಾಜ್ಯವನ್ನು ಕೊಡುವುದರಲ್ಲಿ ಹಿಂದೇಟು ಹಾಕಿದ ಪ್ರಸಂಗದಲ್ಲಿ ಬೆಳವಣಿಗೆಗಳು ಹಾಗೆ ಮುಂದುವರೆದು ಸೇನೆಯನ್ನು ಎರಡೂ ಬದಿಯ ಮಂದಿ ಸಂಗ್ರಹ ಮಾಡುವುದಕ್ಕೆ ಆರಂಭ ಮಾಡಿದರು. ಹಾಗೆ ಸಂಗ್ರಹದ ಯಾದಿಯಲ್ಲಿ ಮೊದಲಿನಿಂದಲೂ ಕರವನ್ನ ಹಸ್ತಿನಾವತಿಗೆ ಕಟ್ಟುತ್ತಾ ಇದ್ದವರು ಹೆಚ್ಚಿನವರೆಲ್ಲ ದುರ್ಯೋಧನನ ಪರವಾಗಿ ನಿಂತರೆ ಜರಾಸಂಧನಿಂದ ಬೇಸಿದ್ದ ಕೆಲವು ಮಂದಿ ಎಲ್ಲ ಇನ್ನೊಂದು ಪಕ್ಷದ ಆಶ್ರಯವನ್ನ ಅಪೇಕ್ಷಿಸ್ತಾ ಇದ್ದವರಿಗೆ ಪಾಂಡವರು ಈಗ ಪ್ರತ್ಯೇಕವಾಗಿ ನಿಂತದ್ದನ್ನ ಗಮನಿಸಿ ಅವರ ಬೆಂಗಾವಲಾಗಿ ನಿಂತಿದ್ರು. ಮತ್ತೆ ಜರಾಸಂಧನಿಂದ ಬಿಡುಗಡೆ ಸಿಕ್ಕಿದ್ದು ಕೂಡ ಎಷ್ಟೋ ವಿಷಯದಲ್ಲಿ ಪಾಂಡವರಿಂದ ಅನ್ನುವ ಕಾರಣಕ್ಕಾಗಿ ಕೇಕಯರು, ದ್ರುಪದನ ಮನೆ, ವಿರಾಟ, ಅದೇ ರೀತಿ ಕಾಶಿ ರಾಜ, ಹೀಗೆ ಹಲವರೆಲ್ಲ ಪಾಂಡವರಿಗೆ ನಿಂತರು ಅನ್ನೋದನ್ನು ನಾವು ನೋಡ್ತಾ ಇದ್ದೆವು. ಅದರ ಜೊತೆಗೆ ಒಂದಿಷ್ಟು ರಾಕ್ಷಸರ ಗುಂಪನ್ನು ಕೂಡ ನೆನಪಿಸಿದ್ರು. ಅನೇಕ ಜನ ರಕ್ಕಸರು ದುರ್ಯೋಧನನ ಪರವಾಗಿ ಯುದ್ಧಕ್ಕೆ ನಿಂತರು. ಕ್ಷೇಮಧೂರ್ತಿ, ದಂಡಧಾರ, ಕಲಿಂಗ, ಅಂಬಷ್ಟ, ಶುತಾಯುಧ, ಅಚ್ಯುತಾಯುಧ, ಬೃಹತ್ ಬಲ, ಸುದಕ್ಷಿಣ, ಶುತಾಯುಧ, ಸೈಂಧವ, ಅಲಾಯುಧ, ಅಲಂಬಷ್ಟ, ಈ ರೀತಿ ಒಂದು ದೊಡ್ಡ ಸೇನೆಯ ಪಡೆಯ ಜೊತೆಗೆ ರಕ್ಕಸರ ಪಡೆಯೂ ಸೇರಿಕೊಂಡಿತ್ತು. ಅದೆಲ್ಲವೂ ಕೂಡ ಲೆಕ್ಕಕ್ಕೆ ಸಿಗುವಂತದ್ದಲ್ಲ. ರಕ್ಕಸರೆಲ್ಲ ಅವರ ಸೇನೆಯ ಪದಾತಿಗಳ ಒಳಗೆ, ಕುದುರೆಗಳ ಒಳಗೆ, ಆನೆಯ ಒಳಗೆ ಹೀಗೆ ತಮ್ಮ ಆವೇಶವನ್ನು ಒದಗಿಸಿ ಪಾಂಡವರ ವಿರುದ್ಧ ಸೆಟೆದು ನಿಂತಹ ಒಂದು ದೊಡ್ಡ ತಂಡ ಇದು. ಯಾವಾಗ ಸಭೆಯಲ್ಲಿ ಅವಮಾನ ಆಯಿತೋ ಆಗ ಪ್ರಾಯೋಪವೇಶಕ್ಕೆ ಕುಳಿತ ಸಂದರ್ಭದಲ್ಲೇ ಈ ಘಟನೆ ನಡೆದಿತ್ತು, ನಾವು ಬರ್ತೇವೆ ಅಂತ ಹೇಳಿ. ಅದು ಈ ಪ್ರಸಂಗದಲ್ಲಿ ಎಲ್ಲರೂ ಕೂಡ ಒಟ್ಟಾದ್ರು. ಇಷ್ಟಾದ ಮೇಲೆ ಗತ್ವಾ ದುರ್ಯೋಧನ ಹೂತೋ ಭಗದತ್ತೋಪಿ ತಂಯಯೌ ಸಪುತ್ರ ಪೌತ್ರೌ ಬಾಕ್ಲೀಕೋ ಭೀಷ್ಮದ್ರೋಣ ಕೃಪಾ ಅಪಿ. ದುರ್ಯೋಧನೇನ ಆಹೂತ ಭಗದತ್ತೋಪಿ ತಂಯಯೌ ಗತ್ವಾ. ದುರ್ಯೋಧನ ಯಾವತ್ತೂ ಯಾರತ್ರವೂ ಕೂಡ ಹೋಗಿ ಭೇಟಿ ಮಾಡಿ ಹೇಗಿದ್ದೀರಿ ಅಂತ ಕೇಳಿದವನಲ್ಲ. ಗಮನಿಸಿ, ಕೃಷ್ಣನ ಜೀವನ ಮತ್ತು ದುರ್ಯೋಧನನ ಜೀವನದ ವ್ಯತ್ಯಾಸಗಳನ್ನ. ಕೃಷ್ಣ ಹಲವು ಬಾರಿ ಗೋಕುಲಕ್ಕೆ, ಮಥುರೆಗೆ, ಪಾಂಡವರು ದೂರ ಇದ್ದಾಗ ಅಂದ್ರೆ ಕಾಡಿನಲ್ಲಿದ್ದಾಗ ಕಾಡಿಗೆ, ಅಥವಾ ಹಸ್ತಿನಾವತಿಯಲ್ಲಿದ್ದ ಹಸ್ತಿನಾವತಿಗೆ ಅಕ್ರೂರನನ್ನು ಕಳಿಸ್ತಿದ್ದ, ಕೃತವರ್ಮನನ್ನು ಕಳಿಸ್ತಿದ್ದ, ಉದ್ಧವನನ್ನು ಕಳಿಸಿದ್ದ, ಬಲರಾಮನನ್ನು ಕಳಿಸಿದ್ದ, ಹೀಗೆ ಎಲ್ಲ ಕಡೆಗೂ ಸಂದೇಶ ಆಗಾಗ ಕಳುಹಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದ. ಏನು ತನಗೆ ವೈಯಕ್ತಿಕ ಲಾಭ ಇಲ್ಲದೇ ಇದ್ದಾಗಲೂ ದುರ್ಯೋಧನನಿಗೆ ಈಗ ಯಾವಾಗ ಸೇನೆಯ ಒಂದು ಅವಶ್ಯಕತೆ ಬಂತೋ ಓಡಿ ಬಂದ ದ್ವಾರಕೆಗೆ ಕೃಷ್ಣನನ್ನು ಮಾತಾಡಿಸ್ಲಿಕ್ಕೆ, ಓಡಿ ಬಂದ ಬಲರಾಮನನ್ನು ಸೇನೆ ಪಡೀಲಿಕ್ಕೆ, ಓಡಿ ಬಂದ
ಈ ಪ್ರಾಗ್ಜ್ಯೋತಿಷಪುರಕ್ಕೆ ಸೇನೆಯನ್ನು ಸಂಗ್ರಹ ಮಾಡಲಿಕ್ಕೆ. ಹೀಗೆ ಎಲ್ಲಾ ಕಡೆಗೆ ಓಡಿದ್ದಾನೆ. ಈಗ ಗತ್ವಾ ದುರ್ಯೋಧನ ಹೂತಃ, ದುರ್ಯೋಧನ ಅಲ್ಲಿ ತನಕ ಬಂದು ಕರೆದ ಅಲ್ವಾ, ಛೇ ಛೇ ಛೇ, ನಾವು ಇನ್ನು ಅವನಿಗೆ ಸಹಾಯ ಮಾಡದೇ ಇದ್ರೆ ಹೇಗೆ ಅಂತ ಭಗದತ್ತ ಕೌರವರ ಪರವಾಗಿ ನಿಂತ. ವಸ್ತುತಃ ಕೃಷ್ಣನಿಂದಾಗಿ ಭಗದತ್ತನಿಗೆ ರಾಜ್ಯ ಸಿಕ್ಕಿದ್ದು. ಕೃಷ್ಣನೇ ನರಕಾಸುರನನ್ನು ಕೊಲ್ಲಿಸಿ ಸ್ವತಃ ಕೊಂದು ಅವನಿಗೆ ಭಗದತ್ತನಿಗೆ ಪೀಠವನ್ನು ಕೊಟ್ಟದ್ದು. ಕೃಷ್ಣನಿಗೆ ಋಣಿಯಾಗಿರ್ಬೇಕಿತ್ತು. ಕೆಲವೊಂದ್ಸರ್ತಿ ಪರಿಸ್ಥಿತಿಗಳು ಹಾಗೆ ಎದುರಾಗ್ತವೆ. ಇನ್ನು ಸಪುತ್ರ ಪೌತ್ರೋ ಬಾಕ್ಲೀಕ, ಪೌತ್ರರಿಂದ ಕೂಡಿ ಬಾಕ್ಲೀಕನು ಕೂಡ. ಯಾಕೆಂದ್ರೆ ಸಹಜವಾಗಿ ಭೀಷ್ಮ ಅಂದ್ರೆ ಭೀಷ್ಮನ ದೊಡ್ಡಪ್ಪ, ಭೀಷ್ಮನ ತಂದೆ ಶಂತನು, ಶಂತನ ಅಣ್ಣ ಸಹೋದರನಾಗಿ ಬಾಕ್ಲೀಕ ಇದ್ದದ್ದು. ಹಾಗಾಗಿ ಶಂತನು, ಬಾಕ್ಲೀಕ, ಯತಿ, ಈ ಮೂರು ಜನರಲ್ಲಿ ಯತಿ ಸನ್ಯಾಸಿಯಾಗಿ ಹೊರಟು ಹೋದ್ರು. ಬಾಕ್ಲೀಕ ಪೂರ್ವ ಪಾಕಿಸ್ತಾನದ ಭಾಗದ ರಾಜ್ಯವನ್ನ ಹೊರುವುದಕ್ಕಾಗಿ ಅಲ್ಲಿಗೆ ಮದುವೆ ಆದ್ಮೇಲೆ ಇಲ್ಲೇ ನೀವು ನಿರ್ವಹಣೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಹಾಗಾಗಿ ಅವರೆಲ್ಲ ಅವನಲ್ಲೇ ಉಳ್ಕೊಂಡ. ಅವನ ಮಕ್ಕಳು, ಮೊಮ್ಮಕ್ಕಳು ಎಲ್ರೂ ಕೂಡ ಭೂರಿ, ಶಲ, ಭೂರಿ ಶ್ರವಸ್ಸು ಮೊದಲಾದವರೆಲ್ಲ ಮಕ್ಕಳು. ಆಮೇಲೆ ಅವರ ಮಕ್ಕಳು ಸಪುತ್ರ ಪೌತ್ರ ಬಾಕ್ಲೀಕನಿಂದ ಕೂಡಿ. ಯೋಚನೆ ಮಾಡಿದ್ರೆ ಒಂದು ವಿಚಿತ್ರ ತಲೆಮಾರು. ಬಾಕ್ಲೀಕ ಅನ್ನೋದು ಭೀಷ್ಮನ ತಂದೆಯ ತಲೆಮಾರು. ಭೀಷ್ಮನ ತಂದೆಯ ತಲೆಮಾರಿನಿಂದ ಹಿಡಿದು ಅಭಿಮನ್ಯುವಿನ ತನಕ. ಇನ್ನೂ ಸ್ವಲ್ಪ ಯೋಚನೆ ಮಾಡಿದ್ರೆ ಭೀಮನ ಮಗ ಘಟೋತ್ಕಚನ ಮಗ ಒಬ್ಬ ಇದ್ದ ನಿಷ್ಠ ಅಂತ. ಅಲ್ಲಿಯ ತನಕ ಏಳು ತಲೆಮಾರು ಈ ಭಾರತದ ಯುದ್ಧದಲ್ಲಿ ಯುದ್ಧಕ್ಕಾಗಿ ನೆಲೆಗೊಂಡಿದೆ. ಅಂತಹ ದೂತರ ಮೂಲಕ ಸ್ವತಃ ಕೆಲವು ಕಡೆ ತಾನು ಹೋಗಿ ಹೋಗಿ ಸೇನೆಯನ್ನ ಒಟ್ಟು ಹಾಕುವಾಗ ಬಾಕ್ಲೀಕನನ್ನು ಕೂಡ ಕರ್ಕೊಂಡು ಬಂದ. ನಮ್ಮ ಸಹಾಯಕ್ಕೆ ನೀವಿರ್ಬೇಕು ಅಂತ. ಬಾಕ್ಲೀಕ ಅಂತ ಒಂದು ಆ ಪ್ರದೇಶದ ದೇಶಕ್ಕೆ ಇದ್ದ ಹೆಸರದು. ಆ ಪೂರ್ವ ಪಂಜಾಬ್ನ ಭಾಗದಲ್ಲಿದ್ದ ದೇಶಕ್ಕೆ ಹೆಸರು ಅವನು ಬಾಕ್ಲೀಕ ಅಂತ ಆಗಿ ಹೋದ. ಸೋಮದತ್ತ, ಭೂರಿ ಶ್ರವಸು, ಶಲ, ಇದಿಷ್ಟು ಜನ. ನಾನಾಗ ಉಲ್ಟ ಹೇಳಿದೆ. ಸೌಮದತ್ತಿಸ್ತಥೈವಚ ಅಂತ ಹಿಂದೆ ಗೀತೆಯಲ್ಲೇ ಬಂದಿದೆ. ಸೋಮದತ್ತ ಮಗ, ಸೋಮದತ್ತನ ಮಕ್ಕಳು ಮೂರು ಜನ, ಭೂರಿ ಶ್ರವ, ಶಲ. ಇವರೆಲ್ಲರೂ ಕೂಡ ಕೌರವರ ಪರವಾಗಿ ನಿಂತರು. ಇನ್ನು ಎಲ್ಲರೂ ಕೂಡ ಕೃಷ್ಣನಿಗೆ ಅತ್ಯಂತ ಆತ್ಮೀಯರಾಗಿದ್ರು, ಪಾಂಡವರಿಗೂ ಕೂಡ ಅತ್ಯಂತ ಹತ್ತಿರದವರೇ ಆಗಿದ್ರು. ಆದ್ರೆ ಈ ದುರ್ಯೋಧನ ಹೋಗಿ ಹೋಗಿ ಅವರನ್ನೆಲ್ಲ, ಭೀಷ್ಮಾಚಾರ್ಯ ಎಲ್ಲಿದಾರೋ ಅಲ್ಲಿ ನೀವಿರ್ಬೇಕು, ನೀವು ಅವರಿಗೆಲ್ಲ ಸಹಾಯಕ್ಕಿರ್ಬೇಕು ಅಂತೆಲ್ಲ ಮಾತಾಡಿ ಅವರನ್ನ ಒಲಿಸಿ ತನ್ನೆಡೆಗೆ ಸೆಳೆದುಕೊಂಡಿದ್ದ. ಇನ್ನು ಈ ಭೀಷ್ಮದ್ರೋಣ ಕೃಪ ಈ ಮೂರು ಜನ ಕೂಡ ಪಾಂಡವರ ಪಕ್ಷದಲ್ಲೇ ನಿಂತರು, ಕೌರವರ ಪಕ್ಷದಲ್ಲೇ ನಿಂತರು. ಯಾಕೆ ಅನ್ನೋದಕ್ಕೆ ಮುಂದೆ ಕಾರಣ ಕೊಡ್ತಾರೆ. ಪ್ರೀತ್ಯರ್ಥಂ ಧೃತರಾಷ್ಟ್ರಸ್ಯ ಬಭೂವುಸ್ತತ್ಸುತಾನುಗಾಹ ಪಾಂಡ್ಯಶ್ಚ ವೀರಸೇನಾಖ್ಯ ಪಾಂಡವಾನೇವ ಸಂಶ್ರಿತ. ಧೃತರಾಷ್ಟ್ರಸ್ಯ ಪ್ರೀತ್ಯರ್ಥಂ, ಈ ಅನ್ನದ ಋಣ ಎಲ್ಲ ಹುಚ್ಚು, ಶಬ್ದಗಳೇ ಇಲ್ಲ ಅಲ್ಲಿ ಎಲ್ಲೂ. ಧೃತರಾಷ್ಟ್ರನಿಗೆ ಪ್ರೀತಿ ಆಗಲಿ, ಧೃತರಾಷ್ಟ್ರನಿಗೆ ಬೇಜಾರಾಗಬಾರದು. ಯಾಕೆಂದ್ರೆ ನಮ್ಮ ಜೊತೆಗೆ ಇದ್ದು ಇಷ್ಟು ದಿವಸ ಇಲ್ಲೇ ನಮ್ಮ ಜೊತೆ ಕಾಣಿಸ್ಕೊಳ್ತಾ ಇದ್ದವರು ಯುದ್ಧ ಅಂದ ತಕ್ಷಣ ಆ ಕಡೆಗೆ ಹೋಗ್ಬಿಟ್ರಲ್ವಾ ಅಂತ. ಈ ಮಕ್ಕಳು ಮತ್ತು ಮೊಮ್ಮಕ್ಕಳ ಜಗಳ ಬಂದ್ರೆ ಮಕ್ಕಳ ಪರವಾಗಿ ನಿಲ್ತಾರೆ ಹೊರತು, ಅದರಲ್ಲೂ ಮಕ್ಕಳ ಪರವಾದ ಮೊಮ್ಮಕ್ಕಳ ಜೊತೆಗೆ ನಿಲ್ತಾರೆ ಹೊರತು ಇನ್ನೊಬ್ಬ ಮಗ ಇಲ್ಲವೇ ಇಲ್ಲ, ಪಾಂಡು ಇಲ್ಲವೇ ಇಲ್ಲ. ಒಂದು ಪಾಂಡು ಇದ್ದಿದ್ರು ದೂರ ಇರ್ತಿದ್ದ. ಹಾಗಾಗಿ ಜಗಳದಲ್ಲಿ ಯಾವತ್ತೂ ಕೂಡ ಮಗನ ಕಡೆಗೆ ಸಹಜವಾದ ಸೆಳೆತ ತಂದೆ ಆದವನಿಗೆ ಇದ್ದೇ ಇರುತ್ತೆ, ಅಥವಾ ತಂದೆಯ ಸ್ಥಾನದಲ್ಲಿ ಇದ್ದವನಿಗೆ ಬಂದೇ ಬರುತ್ತೆ. ಯಾಕೆಂದ್ರೆ ಸ್ವಲ್ಪ ಜನರೇಷನ್ ನ ಗ್ಯಾಪ್ ನಲ್ಲಿ ಪರವಾಗಿಲ್ಲ ಅಂತ ಅನ್ನಿಸುವಂತಹದ್ದು ಮಕ್ಕಳ ಕಡೆಯಲ್ಲಿ ಇರುತ್ತೆ. ಮೊಮ್ಮಕ್ಕಳಿಗಾಗುವಾಗ ಇನ್ನೂ
ದೂರ ಆಗಿರುತ್ತೆ, ಪ್ರೀತಿ ಇರುತ್ತೆ. ಪ್ರೀತಿ ಇರುವುದು ಬೇರೆ, ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಳ್ಳುವ ಪ್ರಸಂಗ ಬಂದಾಗ ಮೊಮ್ಮಕ್ಕಳ ಕಡೆಗೆ ನಿಲ್ಲಲ್ಲ, ಮಕ್ಕಳ ಕಡೆಗೆ ನಿಲ್ತಾರೆ ಅಜ್ಜಂದ್ರು. ಅದೇ ರೀತಿ ಧೃತರಾಷ್ಟ್ರನ ಕಡೆಗೆ ಬಭೂವು ತತ್ ಸುತಾನುಗಾಹ, ಅವನಿಗೋಸ್ಕರ ಅವರ ಮಕ್ಕಳ ಜೊತೆಗಿದ್ದ ದೊರೆತು. ದುರ್ಯೋಧನ ಕೊಟ್ಟ ಅನ್ನಕ್ಕೋಸ್ಕರ ಭೀಷ್ಮ ದ್ರೋಣರಿದ್ರು, ಯಾವತ್ತೂ ಅನ್ನದ ಋಣ ಬಿದ್ದವರೇ ಅಲ್ಲ. ಅನ್ನ ಋಣ ಯಾವಾಗ ಆಗುತ್ತೆ ಅಂದ್ರೆ ಅವರದ್ದಲ್ಲದನ್ನ ಅವ್ರು ಪಡೀಲಿಕ್ಕೆ ಹೋದ್ರೆ ಋಣ ಆಗುತ್ತೆ. ಭೀಷ್ಮಾಚಾರ್ಯ ಇವನು ಹುಟ್ಟು ಎಷ್ಟೋ ಮೊದಲಿಂದ ಇದ್ದಾನೆ. ಹಾಗಾಗಿ ಪಾಂಡ್ಯಶ್ಚ ವೀರ ಸೇನಾಖ್ಯ ಸರಿ ತತ್ ಸುತಾನುಗಾಹ, ಧೃತರಾಷ್ಟ್ರನಿಗೆ ಪ್ರಿಯವಾಗಲಿ ಅಂತನ್ನುವ ಕಾರಣಕ್ಕೋಸ್ಕರ, ಅವನಿಗೆ ಬೇಸರ ಆಗ್ಬಾರದು ಅನ್ನುವ ಕಾರಣಕ್ಕೋಸ್ಕರ ಇದ್ರು ಅಂತ. ಇನ್ನು ಪಾಂಡ್ಯ, ಪಾಂಡ್ಯ ಅಂದ್ರೆ ದ್ರಮಿಳ ದೇಶ. ದ್ರಮಿಳ ದೇಶದಲ್ಲೂ ಕೂಡ ಇವತ್ತಿಗೆ ತಿರುನಲ್ವೇಲಿ ಅನ್ನುವ ಆ ಪ್ರದೇಶದ ಆ ಜಾಗವನ್ನ ಪಾಂಡ್ಯ ದೇಶ ಅಂತ ಕರೀತಾ ಇದ್ರು. ಆ ದೇಶದ ರಾಜ ವೀರಸೇನ ಅಂತ ಅವನ ಹೆಸರು. ಅವನು ಪಾಂಡವರನ್ನ ಅನುಸರಿಸಿದ. ಹೆಚ್ಚು ಕಮ್ಮಿ ತಮಿಳು ದೇಶದ ಹೆಚ್ಚಿನ ಭಾಗಗಳೆಲ್ಲವೂ ಕೂಡ ಪಾಂಡವರಿಗೆ ಸಪೋರ್ಟ್ ಮಾಡಿತ್ತು. ನಮ್ಮ ಕರ್ನಾಟಕವೇ ದುರ್ಯೋಧನಿಗೆ ತುಂಬಾ ಸಪೋರ್ಟ್ ಮಾಡಿದ್ದು. ಅಂದ್ರೆ ಒಂದು ಕಾಲ ಒಳ್ಳೇದಕ್ಕೆ ಸಪೋರ್ಟ್ ಮಾಡಿದ ಜಾಗ ಇನ್ನೊಂದ್ ಕಾಲಕ್ಕೆ ಬೇರೆ ಸಪೋರ್ಟ್ ಮಾಡ್ಬೋದು. ಅದೇನು ದೊಡ್ಡ ಸಂಗತಿ ಅಲ್ಲ. ಅವರು ಟ್ಯಾಕ್ಸ್ ಕಟ್ತಾ ಇದ್ರು, ಅದರಿಂದ ಅನಿವಾರ್ಯವಾಗಿ ದುರ್ಯೋಧನನ ಪರವಾಗಿ ನಿಂತಿದ್ರು. ನಾವು ರಾಮನ ಕಾಲದಲ್ಲಿ ಮೈಂದ ವಿವಿಧರು ರಾಮನಿಗೆ ಅತ್ಯಂತ ನಿಷ್ಠರಾಗಿ ನಡ್ಕೊಂಡವರು. ಅವರು ದೀರ್ಘಜೀವಿಗಳಾಗಿ ಪಾಂಡವರ ಕಾಲದಲ್ಲಿಯೂ ಇದ್ರು. ಆಗ ಕೃಷ್ಣನಿಗೆ ವಿರುದ್ಧವಾಗಿ ನಿಂತು ಬಲರಾಮನ ಕೈಲಿ ಸಾಯ್ತಾರೆ. ಅಂದ್ರೆ ಅವರಿಗೆ ಜರಾಸಂಧನ ಜೊತೆಗಿನ ಒಡನಾಟ ಇದ್ದದ್ರಿಂದ ಕೆಟ್ಟ ಆವೇಶದಿಂದ ವಿರುದ್ಧವಾಗಿ ನಿಂತು ಪೆಟ್ಟು ತಿಂದು ಸಾಯ್ತಾರೆ. ಅದರಿಂದಾಗಿ ಒಬ್ಬ ವ್ಯಕ್ತಿ ಒಂದು ಕಾಲದಲ್ಲಿ ಒಳ್ಳೆಯವನಿದ್ದವನು, ಇನ್ನೊಂದು ಕಾಲದಲ್ಲಿ ದಾರಿ ತಪ್ಪಬಹುದು. ಒಂದ್ ಕಾಲದಲ್ಲಿ ದಾರಿ ತಪ್ಪಿದವನು ಮತ್ತೆ ಮುಂದೊಂದು ಕಾಲದಲ್ಲಿ ಒಳ್ಳೆಯ ಕಡೆಗೆ ಹೆಜ್ಜೆ ಇಡಬೇಕಾದ ಪ್ರಸಂಗಗಳು ಬರಬಹುದು. ಹಾಗಾಗಿ ಒಂದು ತಪ್ಪು ಅಂದ ತಕ್ಷಣ ಬದುಕಿನುದ್ದಕ್ಕೂ ಅದೇ, ಅಥವಾ ಒಂದು ಸರಿ ಅಂತ ತಕ್ಷಣ ಯಾವಾಗ್ಲೂ ಅವರು ಸರಿ ಅನ್ನೋದನ್ನು ತೀರ್ಮಾನ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದ್ರೆ ಒಂದೊಂದು ಜೀವಮಾನದ ವ್ಯವಸ್ಥೆಯ ಅಷ್ಟು ಕರ್ಮವನ್ನ ಸವೆಸ್ಬೇಕು ಅಂತನ್ನುವ ಪ್ರಸಂಗ ಬಂದಾಗ ಅದು ನಡೆದೇ ಹೋಗುತ್ತೆ. ಪಾಂಡ್ಯ ದೇಶದ ವೀರಸೇನನೇ ಮೊದಲಾದ ಆ ಕಡೆಯ ಎಲ್ಲ ರಾಜರು ಕೂಡ ಪಾಂಡವರ ಕಡೆಯೇ ನಿಂತರು. ಪಾಂಡವಾನ್ ಏವ ಸಂಶ್ರಿತ, ಪಾಂಡವರನ್ನ ಅಂದ್ರೆ ನಿರ್ಧಾರ ಇತ್ತು ಈ ವಿಷಯದಲ್ಲಿ. ನಾನು ಆ ಕಡೆ ಹೋಗ್ಲು ಈ ಕಡೆ ಹೋಗ್ಲು ಅಂತ ಅವನಿಗೆ ಕನ್ಫ್ಯೂಷನ್ ಇರ್ಲಿಲ್ಲ. ಅದಕ್ಕೆ ಏವ ಶಬ್ದ ಹಾಕಿದ್ರು. ಅವರು ಅವನಿಗೊಂದು ವಿಶೇಷ ಸಾಮರ್ಥ್ಯ ಇದ್ದಿದ್ದು ನೌಕಾಯಾನದ ತರಬೇತಿ ಅವನಿಗೆ ಚೆನ್ನಾಗಿತ್ತು. ಅದಕ್ಕೋಸ್ಕರ ಬೇಕಾದ ಸಂಗ್ರಹ ವಿಷಯಗಳನ್ನ ತಂದುಕೊಡ್ಲಿಕ್ಕೆಲ್ಲ ಅವನ ಸಹಾಯ ಇತ್ತು ಅಂತ ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಪಾಂಡ್ಯ ದೇಶದ ಆ ಭಾಗಗಳಲ್ಲೆಲ್ಲ ಸಮುದ್ರದ ವ್ಯವಸ್ಥೆಯನ್ನ ಚೆನ್ನಾಗಿ ತಿಳಿದವನಾಗಿದ್ದ, ಹಾಗಾಗಿ ಸೇನೆಯ ಆ ಭಾಗದ ವ್ಯವಸ್ಥೆಯನ್ನ ಅವ್ನು ನೋಡ್ಕೊಳ್ತಿದ್ದ ಅಂತ. ಇನ್ನು ಶಲ್ಯಂಚ ಪಾಂಡವಾನೇವ ಯಾಂತಂ ಜ್ಞಾತ್ವಾ ಸುಯೋಧನ ಸುಸಭಾಹ ಕಾರಯಾಮಾಸ ಸರ್ವಭೋಗ ಸಮನ್ವಿತಾಹ. ಕುತಂತ್ರ ಮತ್ತೊಂದು ಮಾಡಿದ. ಶಲ್ಯ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು, ಪಾಂಡವರ ಕಡೆಗೆ ಹೋಗ್ತಾ ಇದ್ದಾನೆ ಅಂತನೂ ಗೊತ್ತಾಯ್ತು. ಅವನನ್ನು ಹೇಗಾದ್ರೂ ತಪ್ಪಿಸ್ಬೇಕು ಅಂತ ಯೋಚನೆ ಬಂತು ಸುಯೋಧನನಿಗೆ. ಯುದ್ಧ ಅಂದ್ರೆ ಬಾಣ ಬಿಲ್ಲು ಹಿಡಿದದ್ದು ಮಾತ್ರ ಯುದ್ಧ ಅಲ್ಲ, ಯುದ್ಧ ಅಂದ್ರೆ ತಂತ್ರಗಾರಿಕೆಯು ಒಂದು ಯುದ್ಧ. ಅದರಲ್ಲಿ ಅವನು ಸುಯೋಧನ, ಯುದ್ಧವನ್ನ ಚೆನ್ನಾಗಿ ಮಾಡಬಲ್ಲವ. ಅದರಿಂದಾಗಿ ಜ್ಞಾತ್ವ ಶಲ್ಯ ಪಾಂಡವರ ಕಡೆಗೆ ಹೋಗ್ತಾ ಇದ್ದಾನೆ ಅಂತ ಚೆನ್ನಾಗಿ ತಿಳಿದು ಸುಸಭಾಹ ಕಾರಯಾಮಾಸ, ಅಲ್ಲಲ್ಲಿ ಒಳ್ಳೊಳ್ಳೆಯ ಅರವಟ್ಟಿಕೆಗಳನ್ನು ಮಾಡಿಟ್ಟ. ಸುಸಭಾಹ ಏನು ಅಂದ್ರೆ ಸರ್ವ ಭೋಗ ಸಮನ್ವಿತ. ಸಾಮಾನ್ಯವಾಗಿ ಪಂಜಾಬ್ನ ಪೂರ್ವ ಪಂಜಾಬ್ ಮತ್ತು ಆ ಕಡೆಯ ಮಧ್ಯ ದೇಶ ಎಲ್ಲವೂ ಕೂಡ ಭೋಗಕ್ಕೆ ಭಾರಿ ಹೆಸರು ಇವತ್ತಿಗೂ. ಅದು ಇವತ್ತು ದಾರಿ ಕಟ್ಟಿ ಇನ್ನೆಲ್ಲೆಲ್ಲೋ ಹೋಗಿದೆ. ಮದ್ಯವ್ಯಸನ ಅಥವಾ ಏನಂತಾರೆ ತೀರ ಮೈ ಮರೆಸುವಂತಹ ಪದಾರ್ಥಗಳ ಸೇವನೆ, ಸ್ತ್ರೀ ಭೋಗ ಇತ್ಯಾದಿ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಅವರ ಆಸಕ್ತಿಗಳಲ್ಲಿ ಒಂದು.
ಅಂತಹ ಆಸಕ್ತನಾದಂತಹ ಪರಂಪರೆಯಿಂದ ಅಥವಾ ವ್ಯವಸ್ಥೆಯಿಂದ ಬಂದಂತಹ ಶಲ್ಯನನ್ನ ತನ್ನೆಡೆಗೆ ಸೆಳೆದುಕೊಳ್ಳುವುದಕ್ಕೋಸ್ಕರ ಸರ್ವ ಭೋಗ ಸಮನ್ವಿತ ಎಲ್ಲ ರೀತಿಯ ಭೋಗಗಳಿಂದಲೂ ಕೂಡಿರುವಂತಹ ಸುಸಭಾ ಒಳ್ಳೊಳ್ಳೆಯ ಅರವಟ್ಟಿಕೆಗಳನ್ನೆಲ್ಲ ಸಿದ್ಧಗೊಳಿಸಿದ. ಈ ಅರವಟ್ಟಿಕೆಗಳಿಂದ ಶಲ್ಯನಿಗೆ ಬಹಳ ಸಂತೋಷ ಆಯಿತು ಅಂತ ಹೇಳ್ತಾರೆ. ತಾ ಯುಧಿಷ್ಠಿರ ಕ್ಲುಪ್ತಾಸ್ಸ ಮತ್ವಾ ಶಲ್ಯೋಬ್ರವೀದಿದಂ ಏತಾಃ ಕಾರಯಾಮಾಸ ತದಭೀಷ್ಟಂ ಕರೋಮ್ಯಹಂ. ಈ ಎಲ್ಲ ಸಭೆಗಳನ್ನ ಸುಸಭಾ ಅಂದ್ರೆ ಸೇನೆ ಒಂದು ಅಕ್ಷೋಹಿಣಿ ತನಕ ಇತ್ತಲ್ವಾ, ಆ ಸೇನೆಯನ್ನ ಹೊತ್ತು ತರುವಾಗ ಅದಕ್ಕೆ ಕುದುರೆಗಳಿಗೆ ಆನೆಗಳಿಗೆ ಎತ್ತುಗಳಿಗೆ ಮೇವು ಆಗ್ಬೇಕು. ಮೇವು ಅಂದ್ರೆ ಎಲ್ಲದಕ್ಕೂ ಒಂದೇ ತರ ಅಲ್ಲ, ಆನೆಗೆ ಬೇರೆ ತರ, ಕುದುರೆಗೆ ಹುರುಳಿ ಮೊದಲಾದದ್ದು, ಇದಕ್ಕೂ ಕೂಡ ತುಂಬಾ ಗಟ್ಟಿಮುಟ್ಟಾದ ಹುಲ್ಲು ಜೊಂಡು ಹುಲ್ಲುಗಳು, ಇನ್ನು ಇನ್ನೇನೇನೇನೋ ಪದಾರ್ಥಗಳು ಹಿಂಡಿಗಳೆಲ್ಲ ಸಿದ್ಧಪಡಿಸಿ ಇಟ್ಟಿರ್ಬೇಕು. ದಾರಿಯುದ್ದಕ್ಕೂ ಅವನು ಬರುವಷ್ಟರಲ್ಲಿ ಎಲ್ಲ ಸಿದ್ಧತೆ ಇದ್ದಾದ್ನಾಗಿ ಇದೆಲ್ಲ ಪಾಂಡವ ಯುಧಿಷ್ಠಿರ ಕ್ಲುಪ್ತಾಹ, ಇದೆಲ್ಲವನ್ನು ಯುಧಿಷ್ಠಿರನೇ ಮಾಡಿಸಿರ್ತಾನೆ ಅಂತ ಮತ್ವ ಶಲ್ಯ ಸಂತುಷ್ಟನಾಗಿ ಹೇಳಿದ. ಬಂದ ಎಲ್ಲಾ ಕಡೆಯಲ್ಲೂ ಸಿಕ್ತು ಅವನಿಗೆ ವ್ಯವಸ್ಥೆ. ಕೇವಲ ತನ್ನ ಸೇನೆ ತನ್ನ ಪ್ರಾಣಿಗಳಿಗೆ ಸಿಕ್ಕಿದ್ದು ಮಾತ್ರ ಅಲ್ಲ, ಅವನಿಗೂ ವೈಯಕ್ತಿಕವಾಗಿ ಚೆನ್ನಾಗಿರುವ ಊಟ ತಿಂಡಿ ವ್ಯವಸ್ಥೆ, ನಿತ್ಯಕ್ಕೆ ಬೇಕಾದ ಆರೈಕೆ, ಇನ್ನು ಏನೇನೋ ಕುಡಿತ ಇತ್ಯಾದಿಗಳಿಗೆ ಬೇಕಾದ ವ್ಯವಸ್ಥೆಯೂ ಆಗಿ ಹೋಗಿತ್ತಾದ್ರಿಂದ ಯುಧಿಷ್ಠಿರನೇ ಇದನ್ನೆಲ್ಲ ನಮಗೋಸ್ಕರ ಮಾಡಿಸಿರ್ಬೇಕು. ಅವನಿಗೆ ಗೊತ್ತಿಲ್ಲ ಯುಧಿಷ್ಠಿರ ಇಂಥದ್ದೆಲ್ಲ ಯಾವತ್ತು ಮಾಡಿಸಲ್ಲ ಅಂತ. ನಾವಲ್ವಾ ಅಂದ್ರೆ ಆಯಾ ಈಗ ಚಹಾದ ಬಗ್ಗೆ ಬಹಳ ಆಸಕ್ತಿ ಇರುವವನಿಗೆ ಇನ್ನೇನು ಮಾಡ್ಕೊಡೋದು ಬೇಡ, ನೀವು ಒಳ್ಳೆ ಮಾತು ಹೇಳುದು ಬೇಡ, ಒಂದು ಚಹಾ ಕೊಟ್ಬಿಟ್ರೆ ಅವ್ನು ಖುಷಿ ಪಡ್ತಿರ್ತಾನೆ. ನನ್ನ ಟೈಮಿಗೆ ಸರಿಯಾಗಿ ಒಂದು ಚಹಾ ಕೊಟ್ಟರು ಒಳ್ಳೆಯವರು, ಅದನ್ನ ವೀಕ್ನೆಸ್ ಅನ್ನ ತಿಳ್ಕೊಂಡಿದ್ದ ಅದು ಸುಯೋಧನ. ಹಾಗಾಗಿ ಅವ್ರಿಗೆ ಏನ್ ಬೇಕಿತ್ತು ಅದನ್ನ ಆ ಕಾಲಕ್ಕೆ ಸರಿಯಾಗಿ ಸರ್ವ ಭೋಗ ಎಲ್ಲ ರೀತಿಯಾದ ಸುಖಗಳನ್ನು ನೀಡುವಂತಹ ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ದ. ಇದೆಲ್ಲವೂ ಯುಧಿಷ್ಠಿರನೇ ಮಾಡಿಸಿದ್ದಾನೆ ಇದು ಮತ್ತು ಆ ಶಲ್ಯೋ ಅಬ್ರವೀದಿದ. ಶಲ್ಯನು ಈ ಮಾತನ್ನು ಹೇಳ್ತಾನೆ, ಏತಾಕಾರಯಾಮಾಸ ತದಭೀಷ್ಟಂ ಕರೋಮ್ಯಹಂ. ಯಾರು ಈ ರೀತಿಯಾದ ನನ್ನ ಅಗತ್ಯವನ್ನು ಪೂರೈಸುವ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೋ, ಅಪೇಕ್ಷೆಗಳನ್ನು ಈಡೇರಿಸುವುದಕ್ಕೆ ಸಿದ್ಧತೆ ಏನೆಲ್ಲ ನಡೆಸಿದ್ದೀರೋ, ಅವರಿಗೆ ನನ್ನ ಪೂರ್ಣ ಪ್ರಮಾಣದ ಸೇನೆಯ ಸಹಾಯ, ಅವರ ಎಲ್ಲಾ ತರದ ಬಯಕೆಗಳನ್ನು ನಾನು ಈಡೇರಿಸ್ತೇನೆ ಅಂತ ಅಂದ. ಅಲ್ಲಿ ತನಕ ನೋಡಿ ಬ್ಯಾನರ್ ಇಲ್ಲ, ಬೋರ್ಡ್ ಇಲ್ಲ, ಹೆಸರಿಲ್ಲ, ಸುದ್ದಿ ಇಲ್ಲ. ಲೀನ ಶ್ರುತ್ವಾ ಧಾರ್ತರಾಷ್ಟ್ರ ಸತ್ಯಂ ಕುರು ವಿತ್ಯ ಭಾಷತ ದೇಹಿನೇ ಯುದ್ಧ ಸಹಾಯ್ಯಂ ಸೋಪಿ ಯಶ್ ಇತಿ ಸೋಪಿ ಯಶೋರ್ಥವತ್ ಯಥೋರ್ಥಯನ್. ಲೀನ ಗಮನಿಸ್ತಾ ಇದ್ದ, ಏನೇನ್ ಖುಷಿ ಆಗತ್ತೆ ಅದನ್ನ ನೋಡ್ತಾ ಇದ್ದ. ಮರುದಿವಸ ನಿನ್ನೆ ಮಾತಾಡುವಾಗ ಅಕಸ್ಮಾತ್ ಇದು ಪದಾರ್ಥ ತುಂಬಾ ಚೆನ್ನಾಗಿತ್ತು ಅಂದ್ರೆ ಮರುದಿವಸ ಅದು ಎರಡು ಪಟ್ಟು ಬರ್ತಿತ್ತು. ಎಲ್ಲರ ಹಿಂದೆಯೂ ಅವನಿಗೆ ಬೇಕಾದ ಜನರನ್ನ ಬಿಟ್ಟಿದ್ದ, ಎಲ್ಲರೂ ಏನೇನು ಮಾತಾಡ್ಕೊಳ್ತಾರೆ ಅದನ್ನ ತಕ್ಷಣವೇ ಗ್ರಹಿಸಿ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ತಾ ಇದ್ದ. ಹಾಗಾಗಿ ಸೇನೆಯ ಸಹಕಾರಕ್ಕೆ ಬೇಕಾದ ವ್ಯವಸ್ಥೆಯನ್ನ ರಾಜನ ಹತ್ರ ಹೇಳ್ತಾರೆ, ಇಲ್ಲಿ ಎಲ್ಲಾ ಚೆನ್ನಾಗಿತ್ತು ರೀ, ರಾಜನಿಗೆ ಇನ್ನೂ ಖುಷಿ ಆಗುತ್ತೋ ನನ್ನ ಸೇನೆ ಇಷ್ಟು ತೃಪ್ತಿಯಿಂದ ಇದ್ದಾರೆ ಅಂದ್ರೆ ಈ ಸೇನೆಯಿಂದ ನಮ್ಮನ್ನು ತೃಪ್ತಿ ಪಡಿಸಿದವನಿಗೆ ನಾವು ಸರಿಯಾದ ರೀತಿಯ ಸಹಾಯವನ್ನು ಮಾಡಲೇಬೇಕು ಅಂತ ರಾಜನ ಆದೇಶವೇ ಆಗುತ್ತೆ. ನೋಡಿ ನಮ್ಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ನಾವು ಜೀವಕ್ಕೆ ಜೀವ ಹಿಡಿದು ಯುದ್ಧದಲ್ಲಿ ನಮ್ಮ ಯಜಮಾನನಿಗೆ ಗೆಲುವನ್ನು ಸಂಪಾದಿಸಬೇಕು ಅಂತೆಲ್ಲ ಮಾತುಗಳು ಬಂದು ಹೋಗ್ತವೆ. ಇದನ್ನೆಲ್ಲ ಕೇಳಿಸ್ಕೊಂಡು ಈ ಹೊತ್ತಿಗೆನೆ ಯಾರು ನನಗೆ ಈ ವ್ಯವಸ್ಥೆಯನ್ನು ಮಾಡಿದ್ದಾರೋ ಅವರ ಅಭೀಷ್ಟವನ್ನು ಈಡೇರಿಸ್ತೇನೆ. ಅವನ್ ಮನಸ್ಸಲ್ಲಿದ್ದದ್ ಬೇರೆ, ಆದ್ರೆ ಅವನ ಮಾತಲ್ಲಿ ಕೇಳಿಸಿದ್ ಬೇರೆ. ದುರ್ಯೋಧನನಿಗೆ ಲೀನ ಅಲ್ಲಿ ತನಕ ಅಡಗಿ ಕೂತಿದ್ದವ ಶ್ರುತ್ವ ಈ ಮಾತನ್ನ ಕೇಳಿಸಿಕೊಂಡು ಧಾರ್ತರಾಷ್ಟ್ರ ದುರ್ಯೋಧನನು ಸತ್ಯಂ ಕುರು ಇತಿ ಅಭಾಷತ. ಎದುರು ಬಂದ, ಸಿಕ್ಕಿದ, ಕೈಕುಲುಕಿ ಮಾತಾಡ್ತಾ
ನೀನು ಹೇಳಿದ ಮಾತನ್ನು ನಡೆಸಿಕೊಡು. ಯಾರಿಗೋಸ್ಕರ ನಮ್ಮ ಸೇನೆ ಹೊರಟಿದೆಯೋ ಈ ವ್ಯವಸ್ಥೆ ಮಾಡಿದವರಿಗೆ ಅದು ಪೂರ್ಣ ಸಹಕಾರಿ ಅಂತ ಏನು ಹೇಳಿದ್ಯೋ, ನನಗ ದೇಹಿಮೇ ಯುದ್ಧ ಸಹಾಯ್ಯಂ, ಯುದ್ಧದಲ್ಲಿ ನನಗೆ ನಿನ್ನ ಪೂರ್ಣ ಸಹಕಾರ ಬೇಕು. ಇತಿ ಸೋಪಿ ಯಶೋರ್ಥಯನ್, ಹೀಗೆ ಯಶಸ್ಸನ್ನು ಬಯಸುತ್ತಾ ಅವನ ಸೇನೆಯ ಅಷ್ಟೂ ಸಹಾಯವನ್ನು ತಾನು ತೆಗೆದುಕೊಳ್ಳುವ ಉಪಾಯವನ್ನ ಯಶಸ್ವಿಯಾಗಿ ನಡೆಸಿದ. ಇದರ ಪರಿಣಾಮವಾಗಿ ಕಸಿ ಬಿಸಿ ಆಯ್ತು ಶಲ್ಯನಿಗೆ. ಏನೋ ಯೋಚನೆ ಮಾಡಿದ್ರೆ ಇನ್ನೇನೋ ಆಗಿ ಹೋಯ್ತಲ್ವಾ, ಆದ್ರೆ ಅವನು ಕೇಳಿದ್ರಲ್ಲಿ ತಪ್ಪೇ ಇಲ್ಲ. ಇಷ್ಟು ವ್ಯವಸ್ಥೆ ಮಾಡಿದವನು ಅವನೇ, ಆ ವ್ಯವಸ್ಥೆಯಲ್ಲಿ ಇಷ್ಟೊತ್ತು ಖುಷಿ ಪಟ್ಟವ್ರು ನಾವೇ. ಎಲ್ಲರ ಹತ್ರನು ಈ ಮಾತಾಡಿದ್ದೇವೆ, ನಮ್ಗೆ ಈ ವ್ಯವಸ್ಥೆ ಮಾಡಿದವರಿಗೆ ನಾವು ಋಣಿಗಳಾಗಿರ್ಬೇಕು. ಜೊತೆಗೆ ಈಗ ಮಾತು ಕೊಟ್ಬಿಟ್ಟಿದ್ದೇನೆ, ಅಭೀಷ್ಟವನ್ನು ಈಡೇರಿಸ್ತೇನೆ ಅಂತ. ಇವನು ಸರಿ ಅದೇ ಟೈಮಿಗೆ ಬಂದಿದ್ದಾನೆ. ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡಿದರೆ ಪ್ರಸಾದ ಬೇಗ ಸಿಗುತ್ತೆ ಅಂತ ಮಾತು. ಇವನು ಕೂಡ ಹಾಗೇನೆ, ನನ್ನ ಹತ್ರ ನನಗೆ ಅನುಕೂಲದ ಎಲ್ಲಾ ವ್ಯವಸ್ಥೆಗಳು ಚೆನ್ನಾಗಿ ಆದಾಗಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ಅಂದ್ರೆ ತನ್ನ ಅಪೇಕ್ಷೆಯನ್ನು ಈಡೇರಿಸ್ಬೇಕು ಅಂತ ಕೇಳ್ತಾ ಇದ್ದಾನೆ. ಅದರಿಂದ ಆಗ್ಲಿಲ್ಲ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ. ರಕ್ಷಾರ್ಥಂ ಆತ್ಮಯ ಆತ್ಮವಾಕ್ಯಸ್ಯ ತಥೇತ್ಯೇವಮಭ್ಯಭಾಷತ ತಥೇತ್ಯೇವಾಭ್ಯಭಾಷತ ಸ ಪಾಂಡವಾನ್ ಸ್ತೋ ಗತ್ವಾ ತೈರನುಜ್ಞಾತ ಏವಚ. ರಕ್ಷಾರ್ಥಂ ಆತ್ಮವಾಕ್ಯಸ್ಯ, ಇದು ಕ್ಷತ್ರಿಯರಿಗಿದ್ದಂತಹ ಒಂದು ಅತ್ಯಂತ ಮುಖ್ಯವಾದ ಧರ್ಮ. ಈ ಮಾತಿನಿಂದ ಎಷ್ಟೋ ಸರ್ತಿ ನಾವು ಕಳ್ಕೊಂಡಿದ್ದೇವೆ ಅಂದ್ರೆ, ಎದುರಾಳಿಯಲ್ಲಿ ಇರುವ ವೀಕ್ನೆಸ್ ಅನ್ನ ತಿಳ್ಕೊಳ್ಬಾರ್ದು ಅಂತ ಅರ್ಥ ಅಲ್ಲ, ಆದ್ರೆ ನಮ್ಮಲ್ಲಿ ಲಿಟರಲ್ಲಿ ಅದನ್ನೊಂದು ಪಾಲಿಸುವುದಿದೆ. ದೇಶಕ್ಕಾಗಿ ಮಾತು ಉಳಿಸ್ಕೊಳ್ಳೋದು ಬೇರೆ, ಸ್ವಾರ್ಥಕ್ಕಾಗಿ ಮಾತು ಕಳ್ಕೊಳ್ಳೋದು ಬೇರೆ. ಈ ಎಲ್ಲ ಏನೇನೋ ಅಂಶಗಳು ನಮ್ಮ ಇಡೀ ರಾಜಕಾರಣದ ವ್ಯವಸ್ಥೆಯ ಅಂಚು ಅರಿವು ಇಲ್ಲದಂತಹ ವಿದೇಶಿಯರು ಈ ದೇಶಕ್ಕೆ ಬಂದಾಗ ಮಾತು ಉಳಿಸ್ಕೊಳ್ಳುವುದು ಅನ್ನೋದು ಗೊತ್ತೇ ಇಲ್ಲದ ಸಂಗತಿ. ಎದುರಾಳಿಗೆ ಮೋಸ ಮಾಡಬಾರ್ದು, ನಮ್ಮ ಹತ್ರ ಆಶ್ರಯ ಪಡೆದವರಿಗೆ ನಾವು ತೊಂದರೆ ಕೊಡಬಾರ್ದು ಅನ್ನೋದು ಗೊತ್ತೇ ಇಲ್ಲ. ಎಷ್ಟೋ ಸರ್ತಿ ನಮ್ಗೆ ನಮ್ಮ ಕಥೆಗಳಲ್ಲಿ ನಮ್ಮವರೇ ಮೋಸ ಮಾಡಿದ್ರು ಅಂತ ಮಾತು ಬರುತ್ತಲ್ವಾ. ಅದಕ್ಕಿಂತ ಮುಖ್ಯವಾಗಿ ಆದದ್ದು ಏನು ಅಂತಂದ್ರೆ, ಕೆಲವೆಲ್ಲ ಇಂಥ ಅವ್ಯವಸ್ಥೆಗಳು, ಇನ್ನು ಕೆಲವು ಅವರನ್ನ ನಾಲ್ಕೈದು ಸಲ ಬಿಟ್ಟು ಕಳಿಸಿರ್ತಾರೆ. ನಾಲ್ಕೈದು ಸರ್ತಿ ಸೋತಿದ್ದೇವೆ, ನಾವು ನಿಮ್ಮ ಎದುರಾಳಿಗಳಲ್ಲ ಅಂತ ಹೇಳಿಕೊಂಡ ತಕ್ಷಣ ಇವರು ಕ್ಷಮಿಸಿದ್ದಾರೆ. ಕ್ಷಮೆ ಅನ್ನೋದು ಎಷ್ಟೋ ಸರ್ತಿ ನಮ್ಮವರ ನಿಜವಾದ ಸಾಮರ್ಥ್ಯಕ್ಕೆ ಪೆಟ್ಟು ಕೊಟ್ಟಿದೆ. ಇದನ್ನು ನಾವು ಹೇಳುವುದೇ ಇಲ್ಲ. ನಾವು ಹೇಳುವುದು ಒಂದು ನಾಲ್ಕಡೆ ಆದ ನಮ್ಮವರು ಯಾರು ನಮ್ಮಲ್ಲಿರುವ ಸಣ್ಣ ವೀಕ್ನೆಸ್ ಅನ್ನು ಎತ್ತಿ ತೋರಿಸಿದ್ರು, ಅದರಿಂದಾಗಿ ದೇಶ ನಾಶ ಆಯ್ತು ಅಂತ. ಯೋಚನೆ ಮಾಡಬೇಕಾದ ಅಂಶ, ಈ ಆಕ್ರಮಣಗಳ ಪರಿಣಾಮಕ್ಕಿಂತ ಪೂರ್ವದಲ್ಲಿ ಪೂರ್ವದಲ್ಲೂ ಇಂಥ ಎಲ್ಲಾ ಘಟನೆಗಳು ನಡೀಲಿಕ್ಕೆ ಸಾಧ್ಯತೆ ಇತ್ತು. ಆದ್ರೆ ಎಲ್ಲರಲ್ಲೂ ಒಂದು ರಾಜ್ಯ ಧರ್ಮದ ಪ್ರಜ್ಞೆ ಇತ್ತು. ಆದ್ರಿಂದಾಗಿ ಪರಿಸರದಲ್ಲಿ ಅವನು ಇವನನ್ನು ಕ್ಷಮಿಸ್ತಿದ್ದ, ಒಂದ್ಸರ್ತಿ ಅನ್ಯಾಯ ಮಾಡಿದಾಗ ಇವನು ಅವನನ್ನು ಕ್ಷಮಿಸ್ತಿದ್ದ. ಈಗ ಎದುರಾಳಿಯಾಗಿ ಬಂದವರು ಕ್ಷಮಿಸುವುದು ಅನ್ನೋ ಶಬ್ದದ ಪರಿಚಯವೇ ಇಲ್ಲದವರು, ಅವ್ರ ಹತ್ರವೂ ಕೂಡ ಕ್ಷಮೆ. ಮೃಗದ ಜೊತೆಗೂ ಕೂಡ ನಾವು ಸಮಾಧಾನ ಸಂಧಾನ ಅಂತ ಮಾಡಿದ್ರೆ ನಾವು ಪೆಟ್ಟು ತಿನ್ಲೇಬೇಕಾಗಿತ್ತು, ಅದನ್ನ ತಿಂದೆವು. ಇದು ಒಂದು ಮುಖ ಇದೆ, ಈ ಮುಖ ಬೇರೆ ಇಲ್ವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಾವು ತಿಳ್ಕೊಂಡ ಹಾಗೆ ಜಗತ್ತಿನ ಎಲ್ಲಾ ಅನ್ಯಾಯಗಳಿಗೂ ನಮ್ಮವರೇ ಪರಸ್ಪರ ನಮ್ಮಲ್ಲಿ ಕದಾಡಿದ್ರಿಂದಾಗಿ ಆಯ್ತು, ಮೂರನೇವ್ರ ಜೊತೆಗೆ ಹೊಂದಿಕೊಂಡದ್ರಿಂದಲೇ ನಮ್ಗೆ ಸೋಲಾಯ್ತು, ಇದಲ್ಲ ಘಟನೆ. ಎಷ್ಟೋ ಸರ್ತಿ ಕ್ಷಮಿಸಿದ್ದಾರೆ, ಎಷ್ಟೋ ಸರ್ತಿ ಅವರನ್ನು ಸಹಿಸಿಕೊಂಡಿದ್ದಾರೆ, ಎಷ್ಟೋ ಸರ್ತಿ ಅವರಿಗೆ ಆಶ್ರಯ ನೀಡಿ ಅವರ ಆತಿಥ್ಯವನ್ನ ಅಥವಾ ಅವರಿಗೆ ದೂರದಿಂದ ಬಂದವರು ಅನ್ನುವ ಕಾರಣಕ್ಕಾಗಿ ಗೌರವ ಕೊಟ್ಟಿದ್ದಾರೆ. ಇದನ್ನ ದುರುಪಯೋಗ ಪಡಿಸಿಕೊಳ್ತಾರೆ ಅನ್ನುವ ಕಲ್ಪನೆಯೂ ಇಲ್ಲದ ಮಂದಿ ಸೋತಿದ್ದಾರೆ. ಹಾಗೆ ದುರ್ಯೋಧನ ಅವನಿಗೆ ಅಗತ್ಯ ಇರುವ ಎಲ್ಲ ವಸ್ತುಗಳನ್ನ ಒದಗಿಸಿದಾಗ ಶಲ್ಯ ಮಾತು ಕೊಟ್ಟಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಆತ್ಮವಾಕ್ಯಸ್ಯ ರಕ್ಷಾರ್ಥಂ. ಇದನ್ನು ಎಷ್ಟು ಬೇಕಾದ್ರೂ ಯೋಚನೆ ಮಾಡ್ಬೋದು ನಮ್ಮ ಇಡೀ ಇತಿಹಾಸದ ಹಿಂದೆ ಮುಂದೆ. ಮತ್ತೆ
ಕಣ್ಣಾಡಿಸಿದಾಗ ಅನೇಕ ಸಂಗತಿಗಳು ಮತ್ತೆ ನಮ್ಮ ಕಣ್ಣಿಗೆ ಬೀಳುವ ಸಾಧ್ಯತೆಗಳಿರ್ತವೆ. ಇದು ಅವರಿಗೆ ದೊಡ್ಡ ಜೀವನ ಧರ್ಮ, ರಾಜಧರ್ಮ ಹೌದು, ಜೀವನ ಧರ್ಮವೂ ಹೌದು, ಮಾತು ಉಳಿಸಿಕೊಳ್ಳುವುದು ಅಂತ. ಇವತ್ತು ಹೀಗೆ ಹೇಳಿದ್ರೆ ನಗು ಬರುತ್ತೆ. ಏನು ಮಾತು ಉಳಿಸ್ಕೊಳ್ಳೋದು ಅಂದ್ರೆ, ಬೆಳಿಗ್ಗೆ ಹೇಳಿರ್ತಾರೆ ಸಂಜೆ ಮರ್ತಿರ್ತಾರೆ. ಏ ಅದ್ಯಾಕೆ ಮಾಡ್ಬೇಕು? ಬೆಳಿಗ್ಗೆ ಹೇಳದೆ ನಮ್ಗೆ ಇಷ್ಟ ಇತ್ತು, ಈಗ ಹೇಳ್ತಾ ಇದ್ದೀನಿ ಇಷ್ಟ ಇಲ್ಲ, ಅಷ್ಟೇ. ಅದನ್ನೇನು ಆಚೆ ಈಚೆ ಮಾಡುದು ಅಂದ್ರೆ, ನಮ್ಗೆ ನಮ್ಮ ಮೇಲೇನೆ ನಂಬಿಕೆ ಇಲ್ಲ, ಅಥವಾ ನಮ್ಮ ಬಗ್ಗೆನೆ ನಮ್ಮ ವಿಶ್ವಾಸ ಇಲ್ಲ. ನಾವು ಇನ್ನೊಬ್ಬರ ನಮ್ಮನ್ನ ನಂಬಬೇಕು, ನಮ್ಮ ಹತ್ರ ಆ ರೀತಿಯಾದ ವರ್ತನೆ ತೋರ್ಬೇಕು ಅಂತ ಹೇಳುದ್ರಲ್ಲಿ ಯಾವ ಲಕ್ಷಣಗಳು ಕಾಣಲ್ಲ. ಅದರಿಂದಾಗಿ ನಮ್ಮ ಹತ್ರ ಸಿದ್ಧಿಯೂ ಇಲ್ಲ. ಒಂದ್ ಮಾತಿದೆ ಜ್ಯೋತಿಷದಲ್ಲಿ, ಯಾರು ತನಗೆ ಹಾಕಿಕೊಂಡ ನಿಯಮದಲ್ಲಿ ಅತ್ಯಂತ ಬದ್ಧನಾಗಿರ್ತಾನೆ ಅವನಿಗೆ ಮತ್ತೆ ಯಾವ ಗ್ರಹಗಳು ಕೂಡ ಕಾಡುವುದಿಲ್ಲ ಅಂತ. ಯಾವ ನಿಯಮ ಯಾರು ನಿಯಮಗಳನ್ನು ಚೆನ್ನಾಗಿ ಪಾಲಿಸ್ತಾನೋ ಅವನಿಗೆ ಎಲ್ಲ ಗ್ರಹಗಳು ಅವನ ಸುತ್ತ ಇರ್ತವೆ ಅಂತ. ಇವತ್ತು ಆ ಸ್ಥಿತಿಗಳನ್ನ ನಾವು ದಾಟಿ ದೂರ ಬಂದಿದ್ದೇವೆ. ಆದ್ರಿಂದಾಗಿ ಎಲ್ಲವೂ ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ, ಎಲ್ಲ ಅನುಕೂಲಗಳು ಸಮಸ್ಯೆಯಾಗಿ ಕಾಡುತ್ತೆ. ತಥೇತ್ಯೇವ ಅಭಾಷತ, ತಥಾ ಆಯಿತು ಅಂತ ಹೇಳಿ ಶಲ್ಯ ಅವನಿಗೆ ಯುದ್ಧ ಸಹಾಯ ಮಾಡುವ ಭರವಸೆಯನ್ನು ನೀಡುತ್ತಾನೆ. ಆದರೆ ಒಂದು ಹೇಳ್ತಾನೆ, ನಾನು ಪಾಂಡವರ ಹತ್ರ ಹೋಗಿ ಬರಬೇಕು ಅಂತ ಅನ್ಕೊಂಡಿದ್ದೆ, ಅಲ್ಲಿಗೆ ಹೋಗಿ ಬರ್ತೇನೆ ಅಂತ. ಆಯ್ತು ಅಂತ, ಸೇನೆ ನಮ್ಮ ಹತ್ರ ಇದ್ರೆ ಸಾಕು, ನೀನು ಎಲ್ಲಿಗೆ ಬೇಕಾದ್ರೂ ಹೋಗ್ಬ. ಸ ಪಾಂಡವಾನ್ ಸ್ತೋ ಗತ್ವ ತೈರನುಜ್ಞಾತ ಏವಚ, ಅವ್ರ ಹತ್ರ ಹೋಗಿ ಹೀಗೀಗ ಆಯ್ತು ಪರಿಸ್ಥಿತಿ, ಈಗ ನಾನು ಸೇನೆಯನ್ನ ನಿಮ್ಗೆ ಸಹಾಯಕ್ಕೋಸ್ಕರ ಅಂತ ತಂದ್ರೆ, ದುರ್ಯೋಧನ ಮಧ್ಯದಲ್ಲಿ ಹೀಗೊಂದು ಹೈಜಾಕ್ ಮಾಡಿ ನಮ್ಮ ಸೇನೆಯನ್ನ ಅವ್ರ ಕಡೆಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಹಾಗಾಗಿ ನಾನು ನಿಮ್ಮ ಸಹಾಯಕ್ಕೆ ಸೇನೆಯನ್ನ ತರ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಇದರ ಬಗ್ಗೆ ಬೇಸರ ಪಡಬಾರ್ದು, ಶಲ್ಯ ಯಾಕೆ ಹೀಗ್ ಮಾಡ್ದ ಅಂತ ಅಂತ ಅವರನ್ನೆಲ್ಲ ಮಾತಾಡಿಸಿ ತೈರ ಅನುಜ್ಞಾತ ಪಾಂಡವರು ಹೇಳಿದ್ರೆ, ಅಯ್ಯೋ ಏನು ತೊಂದ್ರೆ, ನಮ್ಮವರು ಆ ಕಡೆ ಇರ್ಬೇಕಾದದ್ದು ಕೂಡ ಅಷ್ಟೇ ಮುಖ್ಯ, ನಮ್ಗಾಗ ಗೊತ್ತಾಗುತ್ತೆ ಇದರಲ್ಲಿ ಏನೇನ್ ನಡೀತಾ ಇದೆ ಅಂತ. ಅದಕ್ ಬೇಕಾದ ಅನುಕೂಲತೆಗಳು ಒದಗಿ ಬರುತ್ತೆ ಸಹಜವಾಗಿ. ನಿಮ್ದೇನ್ ತಪ್ಪಿಲ್ಲ, ನೀವು ಹೋಗ್ ಬನ್ನಿ ಅಂತ ಅನುಜ್ಞಾತ ಅವರಿಂದ ಅನುಜ್ಞೆ ಪಡೆದು. ಅನುಜ್ಞೆ ಪಡೆಯುವುದು ಅಂದ್ರೆ, ಈಗ ಮಾವನಾಗಿದ್ರು ಕೂಡ ಧರ್ಮರಾಜ ರಾಜಸೂಯ ಯಾಗ ಮಾಡಿದ ಒಂದು ವಿಶಿಷ್ಟವಾದ ಕೀರ್ತಿ ಅವನಿಗಿತ್ತು. ಆದ್ರಿಂದಾಗಿ ಈಗ ಕೃಷ್ಣನ ಕೇಂದ್ರಿತವಾದ ನಾಯಕತ್ವದ ಯುದ್ಧ, ಆದ್ರಿಂದಾಗಿ ಕೃಷ್ಣನಿಂದ ಅನುಜ್ಞೆಯನ್ನ ಪಡೆದು ಮತ್ತೆ ದುರ್ಯೋಧನನ ಪಾಳಯಕ್ಕೆ ಸೇರಿಕೊಂಡ ಅನ್ನೋದು ಇಷ್ಟು ಇವತ್ತು ನಾವು ನೋಡ್ಬೇಕಿದ್ದ ಸಂಗತಿ. ಮತ್ತೆ ನಾಳೆ ಅದರ ವಿಶೇಷ ಅರ್ಥ ಅನುಸಂಧಾನವನ್ನ ಮಾಡೋಣ. ನಮಸ್ಕಾರ. ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀ ಕೃಷ್ಣ ಅರ್ಪಣಮಸ್ತು.